ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮೋದಿ ಗೋ ಬ್ಯಾಕ್ ಅಂತ ಹೇಳಿ ಪ್ರತಿಭಟನೆ ನಡೆಸುತ್ತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಶಾಂತಿಯುತ ಧರಣಿಯನ್ನ ಕೈಪಡೆ ನಡೆಸುತ್ತಾ ಇದೆ. ಗೋ ಬ್ಯಾಕ್ ಮೋದಿ ಅಂತ ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ. ನಾಳೆ ಮಂಡ್ಯಕ್ಕೆ ಮೋದಿ ಅವರು ಆಗಮಿಸುತ್ತಾ ಇದ್ದರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಶಾಂತಿಯುತ ಧರಣಿಯನ್ನ ಕಾಂಗ್ರೆಸ್ ಪಡೆ ನಡೆಸುತ್ತಾ ಇದೆ. ಕಾಂಗ್ರೆಸ್ ಯುವ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಈ ಶಾಂತಿಯುತ ಧರಣಿ ನಡೆಯುತ್ತಾ ಇದೆ. ಪ್ರತಿಭಟನೆಗೂ ಮುನ್ನ ಅಲ್ಲಿ ಧ್ರುವನಾರಾಯಣ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಮುಖಕ್ಕೆ ಕಪ್ಪು ಬಟ್ಟೆಯನ್ನ ಧರಿಸಿ ಕೈಯಲ್ಲಿ ಫ್ಲೆಕ್ಸ್ ಹಿಡ್ಕೊಂಡು ಮೌನ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂತ ದಶಪಥ ರಸ್ತೆ ಉದ್ಘಾಟನೆ ಮಾಡಬಾರದು ಅಂತ ಒತ್ತಾಯ ಕೇಳಬರ್ತಾ ಇದೆ. ಗ್ಯಾಸ್ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಗೋ ಬ್ಯಾಕ್ ಪ್ರತಿಭಟನೆ ಬದಲು ಮೌನ ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿಯನ್ನ ಮಾಡ್ಕೊಂಡ್ರು. ಕಾಂಗ್ರೆಸ್ನ ಯುವ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂತ ಮೌನ ಪ್ರತಿಭಟನೆ ಇದು. ಆದರೆ ಸಾರ್ವಜನಿಕ ತಿಳಿಸ್ಬೇಕಲ್ಲ, ನಾವು ನಿಮ್ಮ ಕರ್ಮಕಾಂಡ ಏನ ತಿಳಿಸ್ಬೇಕಲ್ಲ. 2 ವರ್ಷದ 2 ಚುನಾವಣೆ ಆದ್ಮೇಲೆ 10 ವರ್ಷ 8 ವರ್ಷದಲ್ಲಿ ನೀವೇನ್ ಕೆಲಸ ಮಾಡಿದ್ರೆ ತಿಳಿಸ್ಬೇಕಲ್ಲ. ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಬೊಮ್ಮೆ ಇದು, ಏನ್ ಕೆಲಸ ಮಾಡಿದ್ರೆ ತಿಳಿಸ್ಬೇಕಲ್ಲ ಜನಕ್ಕೆ. ಇವತ್ತು ನಾವ್ ಯಾಕೆ ಸುಮ್ಮನೆ ಇರೋಣ? ಜನರ ಬದುಕೇನಾಗಿದೆ? ಮಧ್ಯವರ್ಗದ ಬದುಕೇನಾಗಿದೆ? ರೈತರ ಬದುಕೇನಾಗಿದೆ? ಕಾರ್ಮಿಕರ ಬದುಕೇನಾಗಿದೆ? ದುಡಿಯ ವರ್ಗ ಕಣ್ಣೀರಾಗ್ತಾ ಇದೆ, ಊಟ ಮಾಡಿ ಮಲ್ಗೆ ಕಾಯ್ತಾ ಇಲ್ಲ ಅವರು. ಕಾಂಗ್ರೆಸ್ ಸರ್ಕಾರದ ಬಳುವಳಿಯಿಂದ, ಕಾಂಗ್ರೆಸ್ ಸರ್ಕಾರದ ಯೋಜನೆಯಿಂದ ಇವತ್ತು ಜೀವನ ಮಾಡ್ತಾ ಇದಾರೆ, ಅನ್ನ ತಿಂತಾ ಇದಾರೆ, ಊಟ ಮಾಡ್ತಾ ಇದಾರೆ. ಇವತ್ತು ಎಲ್ಲಾ ಖರ್ಚುಗಳು ಜಾಸ್ತಿ ಆಗಿದೆ. ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದನ್ನ ಮಂಡ್ಯ ಜಿಲ್ಲೆ ಯುವ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಖಂಡಿಸ್ತೀವಿ. ಕಾರಣ ಏನೀ ದಶಪಥ ರಸ್ತೆ ಏನಿದೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡ್ದೇ ಇವತ್ತು ಉದ್ಘಾಟನೆ ಮಾಡ್ತಾರೋ ಉದ್ದೇಶ ಏನು? ಮಾರ್ಚ್ ತಿಂಗಳಲ್ಲಿ ನೀತಿ ಸಂಹಿತೆ ಜಾರಿಯಾಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರು ಈ ಒಂದು ಉದ್ಘಾಟನೆಯನ್ನು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅತಿ ಹೆಚ್ಚು ರೈತಾಪಿ ವರ್ಗದ ಜನ ಇರುವಂಥ ಮಂಡ್ಯ ಜಿಲ್ಲೆ ರೈತರ ಹತ್ರ ಇವರು ಯಾವ ರೀತಿ ಮುಖ ತೋರಿಸೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಪ್ರಧಾನ